गुड मॉर्निंग डियर स्टूडेंट्स, वेलकम टू मैथमेटिक्स ऑनलाइन क्लास। डियर स्टूडेंट्स, टुडे लेट अस डिस्कस अबाउट इन सेकेंड सेम मींस मैथमेटिक्स पार्ट टू। फर्स्ट टॉपिक इज सो चैप्टर नंबर 9 कमर्शियल मैथमेटिक्स। सो कमर्शियल अरिथमेटिक, कमर्शियल अरिथमेटिक, कमर्शियल अरिथमेटिक। ओके डियर स्टूडेंट्स, इन कमर्शियल अरिथमेटिक्स मेनी पार्ट्स ऑफ देयर। सो फर्स्ट वन टुडे लेट अस डिस्कस अबाउट। फर्स्ट टॉपिक इट इज परसेंटेज। ओके पर्सेंटेज बगे ना डिस्कस माना। यस, सो व्हाट इज मीन बाय पर्सेंटेज? सो हाउ डू यू फाइंड आउट दैट पर्सेंटेज? वेरी सिंपल डियर स्टूडेंट्स। सो पर्सेंटेज मीन्स इट इज गिवन सम, नीव नोडिदिरा 10%, 30%, सो 40%, सो गिवन कमीशन 30% कमीशन, 40% कमीशन, ई रीति निमगे कोड्तारे। ನೀವು ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂತಂದ್ರೆ ಅಂಡ್ ಟೋಟಲ್ ಅಮೌಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, 10% ಪ್ಲೇಡ್ ಇನ್ ಚೆಸ್, 30% ಸ್ಟೂಡೆಂಟ್ಸ್ ಆರ್ ಪ್ಲೇಡ್ ಇನ್ ಕ್ರಿಕೆಟ್, ಸೊ 40% ಪ್ಲೇಯಿಂಗ್ ಇನ್ ಸೊ ವಾಲಿಬಾಲ್, ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 800 ಅಂತ ಕೊಡ್ತಾರೆ. 800 ಹಾಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, ಅಕಾರ್ಡಿಂಗ್ ಟು ಪರ್ಸೆಂಟೇಜ್ ಮೀನ್ಸ್ 10 divided by 100 ಮಾಡ್ಕೋಬೇಕು. 10 divided by 100 ಇಂಟು ಹೌ ಮಚ್ ಸ್ಟ್ರೆಂತ್? 800 ಮಾಡ್ಬೇಕು. ಸಿಂಪ್ಲಿಫೈ ದೀಸ್ ಟು ಗೆಟ್ ರಿಸಲ್ಟ್. 30% ಅಂದ್ರೆ 30 divided by 100, 40% ಅಂದ್ರೆ 40 divided by 100. ಇದೇ ತುಂಬಾ ಇಂಪಾರ್ಟೆಂಟ್, ನೀವು ಕಲ್ತ್ಕೊತು ಅಂದ್ರೆ ಈಸಿ ಆಗ್ತದೆ. ಇಷ್ಟೇ ಕಲ್ತ್ಕೊಳ್ಳಿ, 10 divided by 100, 30 divided by 100, 40 divided by 100, ಈ ರೀತಿ ಪರ್ಸೆಂಟೇಜ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ನಾನು ಇಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ನಿಮ್ಗೆ, ಸೊ ಈ ಪರ್ಸೆಂಟೇಜ್ ಗಳಲ್ಲಿ ಕೆಲವು ಪ್ರಾಬ್ಲಮ್ಸ್ ಕೊಟ್ಟಿದ್ರೆ ಏನು ನಿಮ್ಮ ಡೆಫಿನೇಷನ್ಸ್ ಇರಲಿ ಅಥವಾ ಇನ್ನೇನಾರ ಮೀನಿಂಗ್ ಇರಲಿ, ಏನಿಲ್ಲ, ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ದಿಸ್ ಇಸ್ ದ ಫಸ್ಟ್ ಟಾಪಿಕ್ ಆಫ್ ಕಮರ್ಷಿಯಲ್ ಅರಿಥ್ಮೆಟಿಕ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು ದಟ್ ಎಕ್ಸರ್ಸೈಸ್ 9.1. ಎಲ್ಲರೂ ಟೆಕ್ಸ್ಟ್ ಬುಕ್ಸ್ ತೆಗೆದುಕೊಳ್ಳಿ, ನೋಡಿ ಟೆಕ್ಸ್ಟ್ ಬುಕ್ಸ್ ತೆಗೆದುಕೊಂಡು ಈಗ ಫಸ್ಟ್ ಎಕ್ಸರ್ಸೈಸ್ಗೆ ಬರೋಣ. ಆ ಎಕ್ಸರ್ಸೈಸ್ ಬೇಕಾದ್ರೆ ನಿಮ್ಗೆ ಏನಾರ ಬೇಕು ಅಂತಂದ್ರೆ ಪರ್ಸೆಂಟೇಜ್ ಡೆಫಿನೇಷನ್ಸ್ ಬರ್ಬೇಕು ಅಂದ್ರೆ ನೋಡಿ, ಇಲ್ಲಿ ಇದೆ ಬರ್ಕೊಳ್ಳಿದ್ನ. ಪರ್ಸೆಂಟೇಜ್ ಈಸ್ ಎ ಕನ್ವೀನಿಯಂಟ್ ವೇ ಆಫ್ ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತ. ಪರ್ಸೆಂಟೇಜ್ ಈಸ್ ಎ ಕನ್ವೀನಿಯಂಟ್ ವೇ ಆಫ್ ಕಂಪೇರಿಂಗ್ ಕ್ವಾಂಟಿಟೀಸ್ ಬೇಕು ಅಂದ್ರೆ ಬರ್ಕೊಳ್ಳಿ ಡೆಫಿನೇಷನ್, ದಿಟ್ ಈಸ್ ನಾಟ್ ನೆಸೆಸರಿ. ಸೊ ಅದರ್ವೈಸ್ ಯು ವಾಂಟ್ ಯು ರೈಟ್ ದಿಸ್, ನೋ ಪ್ರಾಬ್ಲಮ್. ಓಕೆನಾ, ಈಗ ಫಸ್ಟ್ ಪ್ರಾಬ್ಲಮ್ ಏನಿರುತ್ತದೆ ಅಂತ ಕಮರ್ಷಿಯಲ್ ಅರ್ಥಮೆಟಿಕ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿರುತ್ತದೆ ಅಂತ ನೋಡೋಣ. ಓಕೆ, ಲುಕ್ ಹಿಯರ್, ಆಫೀ ಲುಕ್ ಹಿಯರ್. ಸೊ ಯು ಸಿ ಯುವರ್ ಟೆಕ್ಸ್ಟ್ ಬುಕ್ಸ್, ಯು ಟೇಕ್ ಯುವರ್ ಟೆಕ್ಸ್ಟ್ ಬುಕ್ಸ್. ಸೊ ದಟ್ ಪ್ರಾಬ್ಲಮ್ ನಂಬರ್ 9.1. ಓಕೆ, 9.1 ಎಲ್ಲ ತೆಗೀರಿ, ನಿಮ್ದು ಎಲ್ಲ ನೋಡ್ಕೊಳ್ಳಿ. 9.1 ನೋಡಿ, ಯು ಸಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ರೀಡ್ ದಿಸ್ ಪ್ರಾಬ್ಲಮ್. ಇನ್ ಎ ಸ್ಕೂಲ್ 30% ಆಫ್ ಸ್ಟೂಡೆಂಟ್ಸ್ ಪ್ಲೇ ಚೆಸ್, 60% ಪ್ಲೇ ಕೇರಮ್ ಅಂಡ್ ದಿ ರೆಸ್ಟ್ ಪ್ಲೇ ಅದರ್ ಗೇಮ್ಸ್. ಇಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಈಸ್ 900, ಫೈಂಡ್ ದ ಎಕ್ಸಾಕ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ಈಚ್ ಗೇಮ್, ಹೂ ಪ್ಲೇ ಈಚ್ ಗೇಮ್. ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದೀಸ್? ಸೊ ದಿಸ್ ಮೀನ್ಸ್ ಹಿಯರ್ ಟೋಟಲ್ ಸ್ಟ್ರೆಂತ್ ಆಫ್ ದಿ ಸ್ಕೂಲ್ ಈಸ್ 900 ಅಂತ. ಟೋಟಲ್ ಸ್ಟ್ರೆಂತ್ ಆಫ್ ದಿ ಸ್ಕೂಲ್ ಈಸ್ 900. ಓಕೆ, ಇದ್ರಲ್ಲಿ ಏನ್ ಹೇಳಿದಾರೆ ಅವರು, 30% ನ ಚೆಸ್ ಅಲ್ಲಿ ಎಷ್ಟು 30% ಅಂತಾರೆ, 30% ಪ್ಲೇ ಯಾವುದು ಚೆಸ್ ಅಂಡ್ 60% ಕೇರಮ್. 30 + 60 = 90. ಇನ್ ಅದರ್ ಪರ್ಸನ್ಸ್ ಏನಾದ್ರೆ ಪ್ಲೇ ಅದರ್ ಗೇಮ್ಸ್, ಅದರ್ ಗೇಮ್ಸ್ ಅಂತಂದ್ರೆ ಯಾವಾಗ ಆಗ್ಬೋದು? ಸೊ ಹೌ ಡು ಯು ಫೈಂಡ್ ಔಟ್ ಇಯರ್? ಎಕ್ಸಾಕ್ಟ್ಲಿ ಯು ಶುಡ್ ಫೈಂಡ್ ಔಟ್ ಹೌ ಮಚ್ ಸ್ಟೂಡೆಂಟ್ಸ್ ಹೂ ಆರ್ ಪ್ಲೇ ದ ಚೆಸ್, ಹೂ ಆರ್ ಪ್ಲೇ ದ ಗೇಮ್, ಸಾರಿ ಕೇರಮ್ ಅಂಡ್ ಅದರ್ ಮೀನ್ಸ್ ಹೌ ಮಚ್ ಪರ್ಸೆಂಟ್ ಇಸ್ ದೇರ್ ರಿಮೇನಿಂಗ್. ಈಗ ಟೋಟಲ್ ಪರ್ಸೆಂಟೇಜ್ ಮೀನ್ಸ್ 100. ಸೊ ಹಿಯರ್ ಆಲ್ರೆಡಿ ಗಿವನ್ 30%, ಅನದರ್ ಒನ್ ಇಸ್ 60%. 30 + 60 = 90 + 10 remaining 10%.
ಅದರ್ ಗೇಮ್ 10% ಎಷ್ಟು ಆಡ್ತಾರೆ ಎಕ್ಸಾಕ್ಟ್ಲಿ ಬೇಕಂತೆ ಅವ್ರಿಗೆ. ಅದಕ್ಕೆ ನಾವು ಈಗ ಒಂದು ಫಸ್ಟ್ ಬರೆಯೋಣ. 30% ಇದು ನೋಡಿ ನಿಮ್ಗೆ ಇಲ್ಲೇ ಟೆಕ್ಸ್ಟ್ ಬುಕ್ಸ್ ನೋಡ್ಕೊಂಡೆ ನಿಮ್ಗೆ ಬರೀತೀನಿ ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಸೊ ಇನ್ 30% ಆಫ್ ಸ್ಟೂಡೆಂಟ್ಸ್ ಪ್ಲೇ ಚೆಸ್, ಅದ್ ಬರೆಯೋಣ ಈಗ. 30% students play chess. So play chess ಅಂತಾರೆ. ಎಷ್ಟು 30% ಅಂದ್ರೆ ಟೋಟಲ್ ನಂಬರ್ ಆಫ್ ಎಷ್ಟು ಇದೆ, ಟೋಟಲ್ ನಂಬರ್ ಎಷ್ಟು ಇದೆ ಅದು ಬರ್ಕೋಬೇಕು ನೀವು. ಕಮಾ ಔಟ್ ಆಫ್ ವಿಚ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 900. ಔಟ್ ಆಫ್ 900 30% ಸ್ಟೂಡೆಂಟ್ಸ್ ಪ್ಲೇ ಚೆಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅದು ಎಷ್ಟು ಜನ ಕಂಡಿಡಿತಾರೆ ಅಂತ ನೋಡೋಣ. 30% ನಿಮ್ಗೆ ಏನಂದ್ರೆ 30% ಈ ತರ ಬರ್ಕೋಬೇಕು. 30% ಅಂತಂದ್ರೆ 30% ಕನ್ವರ್ಟೆಡ್ ಟು 30/100. 30% ನ ಎಂತ ಬರ್ಕೋಬೇಕು, 30/200. ಈಗ ಎಕ್ಸಾಂಪಲ್ 80%, 80/100, 80% ಕ್ಯಾನ್ ಬಿ ರಿಟನ್ ಆಸ್ 80/100. ಆ ರೀತಿ 30 × 900 × 900 ನೋಡಿ, ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಗುತ್ತೆ. 30 × 9 = 270. ಅಲ್ಲಿಗೆ ಚೆಸ್ ಆಡ್ತಕ್ಕಂಥವ್ರು 270 ಸ್ಟೂಡೆಂಟ್ಸ್ ಔಟ್ ಆಫ್ 30% ಅಲ್ಲಿ 270 ಸ್ಟೂಡೆಂಟ್ಸ್ ನೋಡಿ ಅವರೇ ಕೊಟ್ಟಿದ್ದಾರೆ. ಈಗ ಅಲ್ಲಿ ಏನ್ ಕೇಳಿದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ ಸ್ಕೂಲ್, ಓಕೆ, ಫೈಂಡ್ ದ ಎಕ್ಸಾಕ್ಟ್ ನಂಬರ್ ಆಫ್ ಹೂ ಪ್ಲೇ ಈಚ್ ಗೇಮ್ ಅಂತ ಕೊಟ್ಟಾರೆ. ಸೊ ದ ನಂಬರ್ ಆಫ್ ಪ್ಲೇಯರ್ಸ್ ಬರೀ ಲಾಸ್ಟ್ ಇದೆ ಆನ್ಸರ್, ದ ನಂಬರ್ ಆಫ್ ಪ್ಲೇಯರ್ಸ್, ದ ನಂಬರ್ ಆಫ್ ಪ್ಲೇಯರ್ಸ್ ಹೂ ಪ್ಲೇ ಚೆಸ್, ಹೂ ಪ್ಲೇ ಚೆಸ್ ಇಸ್ ಇಕ್ವಲ್ ಟು ಹೌ ಮಚ್, 270 ಬರ್ದಿದೀವಲ್ಲ, 270 ಸ್ಟೂಡೆಂಟ್ಸ್. ಓಕೆ, 270 ಸ್ಟೂಡೆಂಟ್ಸ್ ಚೆಸ್ ಆಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, 60% ಕೇರಂ ಅಂತ ಕೊಟ್ಟಿದ್ದಾರೆ. ಹೌದಾನೆ, 60% ಅದ ಹೌದು, ಕೇರಂ 60% ಕೇರಂ ಬರೆಯೋಣ ಈಗ. 60% ಸ್ಟೂಡೆಂಟ್ಸ್ ಪ್ಲೇ ಕೇರಂ ಕಮಾನ್, ಟೋಟಲ್ ಎಷ್ಟು ಜನ ಇರ್ತಾರೆ, 900. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ, ಈಸ್ 900. ಇಲ್ಲೂ ಅಷ್ಟೇ 900 ಹಾಗಾದ್ರೆ ಕಂಡಿಡಿಯೋಣ. ಸೊ ದ ನಂಬರ್ ಆಫ್ ಪ್ಲೇಯರ್ಸ್ ಹೂ ಪ್ಲೇ ಇದ್ನ ಎಷ್ಟು ಬರ್ತದೆ ನೋಡೋಣ. ಸೊ ದೇರ್ ಫೋರ್ 60% ಕ್ಯಾನ್ ಬಿ ರಿಟನ್ ಆಸ್ 60/100. ನೆನಪಿರ್ಲಿ, 60/100 ಟೋಟಲ್ ಸ್ಟ್ರೆಂತ್ ಎಷ್ಟಿದೆ, 900. ಸೊ ಇಲ್ಲಿ ಇದು ಕ್ಯಾನ್ಸಲ್ ಆಗ್ತದ, 9 × 6 ಅಲ್ಲಿಗೆ 540, 60 × 9 = 540 ಸ್ಟೂಡೆಂಟ್ಸ್ ಇದು ಬರೀಬೇಕೀಗ. ದೇರ್ ಫೋರ್ ದ ನಂಬರ್ ಆಫ್ the number of players who play carom is equal to 540 students. Okay na. ಸೊ ಚೆಸ್ ಎಷ್ಟು ಬಂದ್ರು, 270 ಸ್ಟೂಡೆಂಟ್ಸ್, ಇವರು 5%. ನೆಕ್ಸ್ಟ್ ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ, ಇನ್ ರಿಮೈನಿಂಗ್ ಗೇಮ್ಸ್ 10% ಅದರ್ ಗೇಮ್ಸ್ ಏನ್ ಬರೆಯೋಣ. ದ ನಂಬರ್ ಆಫ್ ಪ್ಲೇಯರ್ಸ್ ಸಾರಿ 10% ಅಂತ ಕೊಟ್ಟಿಲ್ಲ, ಬಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 30 + 60 = 90 ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ, 90 - 100 ಅಂದ್ರೆ 10% ಸ್ಟೂಡೆಂಟ್ಸ್ ಬರಿಬೇಕಂತಾನೆ. 10% students play other game
other game out of number of students 900. Total number of students is just 900. Total number of students is 900. Or 10% in this badri. 10% divided by 100 into 900. 100 cancel, 9 into 10, 90 students. Next one to 90 students. Therefore, the number of players who other games, okay, that is equal to 90. Beggar calculate money. 270 beggar nodi idi neevu add maadi nodri neevu 270 chess 540 arrow carrom 90 other games test bath nodu 0 9 plus 4 13 20 0 2 2 plus 5 7 7 plus 2 900 barlilva ಈ ರೀತಿ ಮಾಡಬೇಕು ಓಕೆನಾ ಸೊ ಇದನ್ನ ನೆನ್ಪಿಡ್ಕೋಬೇಕು ನೀವು ಯಾವನು ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಡಿವೈಡ್ ಬೈ 100 ಮಾಡಬೇಕು ಇನ್ನೊಂದು ಸ್ಲೈಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾನು ಅಲ್ಲಿ ಏನಿದೆ ಅಕಾರ್ಡಿಂಗ್ ಟು ಯುವರ್ ಕ್ವೆಶ್ಚನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಕ್ವೆಶ್ಚನ್ಸ್ ಏನಿದೆ ಟೋಟಲ್ ಒನ್ ಸ್ಕೂಲ್ ನಲ್ಲಿ ಸೊ ಹಿಯರ್ ಟೋಟಲ್ ನಂಬರ್ ಆಫ್ ಇನ್ ಸ್ಕೂಲ್ ಟೋಟಲ್ ಸ್ಟೂಡೆಂಟ್ಸ್ ಇಸ್ 900 ಸ್ಟೂಡೆಂಟ್ಸ್ ಸೊ ಇನ್ ಔಟ್ ಆಫ್ 900 ಸ್ಟೂಡೆಂಟ್ಸ್ 30% ಪ್ಲೇಯಿಂಗ್ ಚೆಸ್ 60% ಕೇರಂ in 10% other care other game but here find out actually exactly who players who students total number of students who play chess carrom other games so that's why you make separately so 30% students play chess 30 divided by 900 900 therefore 270 exactly who play chess the students playing chess is 270 students. So similarly, 540 students. This one carrom. So next 90 students. Okay na? Alage exact like chess adaru 270, carrom adaru 540, other games adaru 90. Nodi nimu divide madka total madtu andre 900 sikke sikto. 270 plus 540 plus 90 is equal to 900. Okay na? Write down this. ಓಕೆ ಬರುದ್ರ ಎಸ್ ಓಕೆ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ ಟೂ ಎಲ್ಲ ಬರುದ್ರಲ್ಲ ನೀಟಾಗಿ ಬರ್ಕೋಬೇಕು ಎಸ್ ಇನ್ ಎ ಸ್ಕೂಲ್ ಫಂಕ್ಷನ್ ರುಪೀಸ್ 360 ರಿಮೈನ್ಡ್ ಆಫ್ಟರ್ ಸ್ಪೆಂಡಿಂಗ್ 82% ಆಫ್ ದಿ ಮನಿ ಹೌ ಮಚ್ ಮನಿ ವಾಸ್ ದೇರ್ ಇನ್ ದ ಬಿಗಿನಿಂಗ್ ವೆರಿಫೈ ಯುವರ್ ಆನ್ಸರ್ ಎರಡು ಕೇಳಿದಾರೆ ಟೋಟಲ್ ಸ್ಕೂಲ್ ಫಂಕ್ಷನ್ಸ್ ರುಪೀಸ್ 360 ರಿಮೈಂಡ್ ಆಫ್ಟರ್ ಸ್ಪೆಂಡಿಂಗ್ 82% ಆಫ್ ದಿ ಮನಿ ಈಸ್ ಹೌ ಮಚ್ ಮನಿ ವಾಸ್ ದೇರ್ ಇನ್ ದ ಬಿಗಿನಿಂಗ್ ವೆರಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ ಸೊ ತುಂಬಾ ಈಸಿ ಇದೆ ಫಸ್ಟ್ ನಾವು ಮನಿನ ಕನ್ಸಿಡರ್ ಮಾಡ್ಕೋಬೇಕು ಅವ್ರು ಏನಂತಾರೆ ಟೋಟಲ್ 360 ರುಪೀಸ್ ಅಂತ 82% ಅಂತ ದಟ್ ಈಸ್ 82% ಓಕೆ ಡಿಯರ್ ಸ್ಟೂಡೆಂಟ್ಸ್ ಫಸ್ಟ್ ಯು ಕನ್ಸಿಡರ್ ದಟ್ ಪರ್ಸೆಂಟೇಜ್ 82% ಆಗಲಿ 10% ಆಗಲಿ ನಾವು ಔಟ್ ಆಫ್ ಡಿವೈಡೆಡ್ ಬೈ 100 ಅಂತ ಮಾಡ್ತೀವಿ ಇಲ್ಲಿ ನೀವೀಗ 100 ಅನ್ನ ಮನಿನ ಕನ್ಸಿಡರ್ ಮಾಡ್ಕೊಳ್ಳಿ 100 ರುಪೀಸ್ ಕನ್ಸಿಡರ್ ಮಾಡ್ಕೊತು ಅಂತಂದ್ರೆ ನಿಮ್ಗೆಲ್ಲ ಈಸಿಯಾಗಿ ಬರ್ತದ ನೋಡಿ ಫಸ್ಟ್ ಕನ್ಸಿಡರ್ ಮಾಡೋಣ ಲೆಟ್ ದ ಮನಿ ಇನ್ ದ ಬಿಗಿನಿಂಗ್ ಲೆಟ್ ದ ಮನಿ ಇನ್ ದ ಬಿಗಿನಿಂಗ್ in the beginning b rupees 100 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಲೆಟ್ ಅಂತ ತಗೋಬಹುದು ಟೇಕ್ ಅಂತ ತಗೋಬಹುದು ಕನ್ಸಿಡರ್ ಅಂತ ಇರಬೇಕು ಲೆಟ್ ದ ಮನಿ ಇನ್ ದ ಬಿಗಿನಿಂಗ್ ಬಿ ರುಪೀಸ್ 100 ಓಕೆ ನೆಕ್ಸ್ಟ್ ದ ಮನಿ ಸ್ಪೆಂಟ್ ಎಷ್ಟು ಸ್ಪೆಂಟ್ ಮಾಡಿದೀವಿ ನಾವು ದ ಮನಿ ಸ್ಪೆಂಟ್ ಖರ್ಚು ಮಾಡಿರೋದು ಸ್ಪೆಂಟ್ ಈಸ್ ಹೌ ಮಚ್ ರುಪೀಸ್ 82% ಅಂದ್ರೆ 82 ರುಪೀಸ್ ದೇ ಫೋರ್ ಇನ್ ಅಮೌಂಟ್ ರಿಮೈನಿಂಗ್ ಅಮೌಂಟ್ ಕಂಡಿದೆ ದ ಅಮೌಂಟ್ ರಿಮೈನಿಂಗ್ ಈಸ್
amount remaining is 100 minus 82. Is equal to how much? 100 minus 82 is equal to 18. टोटल अमौंट 100 प्लस 82 रुपीस स्पेंट आगे 100 माइनस 82 अंदर रिमेनिंग रुपीस 18 रुपीस 18 रुपीस ना पर्सेंटेज कंडीडियन नेक्स्ट द मनी इन द बिगिनिंग द मनी इन द बिगिनिंग द मनी इन द बिगिनिंग is 100 divided by 18 100 divided out of rest rupees is total 360 rupees nodi kelsa maadi 18 onza 18 20 za that is equal 20 into 100 2000 rupees ishtu spend madalo okay total 2000 aur ee questions kelidare you see here the questions so question is nodi idi How much money was there in the beginning? Estittu 2000 ittu. The money in the beginning is 2000 rupees. Verify your answer. Verify madabekanta answer na. Answer verify mad verify your answer answer madabeku antandre yenilla. Ee neevu 100 tagkodi eshtu bartha astu nodana first spend money nodibeka nimge. Verify verify madana verify verification verification eshtu 100 divided by 18 into 2000 mari ishtu bartha nodi calculate madbeku so idu cancel aagutha cancel adu cancel makkutha so 18 in 2 carry 18 टू टू के जी बर्तार सो नो एस्ट बर्तद अटीन फोर जीरो बरबद नो फोर जीरो क्यालक्युलेट सो टोटल इयर वेरीफाई मे 100 डिवाइडेड बाय 18 बंदा ना 18 इंटू 2000 दट इज इक्वल टू हाउ मच इले वेरीफिकेशन कल 82 by 100 ತಗೊಳ್ಳಿ ಇಲ್ಲಂದ್ರೆ ಅದು ಬರೋದಿಲ್ಲ 82 divided by 100 ಇಂಟರೆಸ್ಟ್ ಬಂದಿತ್ತು ಇಂಟು 2000 ಮಾಡಿ 2000 ಇಲ್ಲಿ 8080 ಕ್ಯಾನ್ಸಲ್ 82 ಇಂಟು 2 ಅದನ್ನ ಇಲ್ಲಿ ಮಾಡಿ ಎಷ್ಟು ಬರ್ತದ ಸೋ ಟೋಟಲ್ ದಟ್ ಇಸ್ ಈಕ್ವಲ್ ಟು 1640 ರೂಪೀಸ್ ಬರ್ತದ 1640 82 ಇಂಟು 20 1640 मनी रिमेंड और मनी उड़ीतर मनी रिमेनिंग रिमेंड मनी रिमेंड इज इक्वल टू 2000 माइनस 1640 माइनस 360 रुपीस नमेंट बनी नो एंतर और क्वेश्चन 360 अंत वेरिफिकेशन 360 बंत ओके रीति ओके इन सर्विस नो So consider money that the money in the beginning is rupees 100. Now spend test money will be 82 rupees. Therefore the amount remaining is to out of 100 100 minus 82 18. Itu percentage kandre. 100 by 18 into 360 rupees. Avashtu kodi daro remaining sir. But rupees 360. 360 madre nam eshti kudhe andre. Therefore no amount to 2000 rupees na idu madi daro. You verification money sir. ನಮಗೆ ಆನ್ಸರ್ ಎಷ್ಟು ಬರಬೇಕು 360 ಬರಬೇಕು ಬರ್ತದ ಅನ್ನೋಣ ಏನಿಲ್ಲ 82% ಅಲ್ಲಿ ಡಿವೈಡ್ ಬೈ 100 ಮಾಡಿ ಇಂಟು 2000 ಔಟ್ ಆಫ್ 2000 ನಮಗೆ ಎಷ್ಟು ಇತ್ತು ಟೋಟಲ್ ಅಮೌಂಟ್ 2000 ಇತ್ತು ಇಂಟು 2000 82 ಬೈ 100 2000 ಇಸ್ ಈಕ್ವಲ್ ಟು 1640 ಸೋ ಟೋಟಲ್ ಅಮೌಂಟ್ ಮೈನಸ್ ಎಕ್ಸ್‌ಪೆಂಡಿಚರ್ 2000 ಮೈನಸ್ 1640 360 ರೂಪೀಸ್ ಓಕೆ ರೈಟ್ ಆನ್ ದಿಸ್ 2 ಟೈಮ್ಸ್ ಬರೀರಿ ಈಜಿ ಆಗ್ತದ ಏನಿಲ್ಲ ಇಲ್ಲಿ